Ashok Kumar Rai. Mane adhyakshare prashna sankhye 849 manya graha sachivarige. Mane adhyakshare uttaragalannu odagisalagide. Mane adhyakshare nanu kelirvanta prashne chunavana samayadalli niti sanyuktate prakara ರೈತರಲ್ಲಿರುವ ಕೋವಿಗಳನ್ನು ಅಡವಿಡುವಂತ ಕ್ರಮ ಇದೆ ಆದರೆ ಚುನಾವಣೆಗಳು ಆಗಾಗ ಬರ್ತಾ ಇದೆ ಇಲಾಖೆಯಲ್ಲೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಕೋವಿಯನ್ನು ಅಡವಿಡುವ ಕಾನೂನನ್ನು ತೆಗೆಯಲಿಕ್ಕೆ ಆಗುವುದಿಲ್ಲ ಅದೇ ರೀತಿ ಅಡವಿಡುವಂತ ಸಮಯದಲ್ಲಿ ಏನು 200 ರೂಪಾಯಿ ಈಗ ತೆಗೆದುಕೊಳ್ತಾ ಇದ್ದಾರೆ ಅದನ್ನು ಕೂಡ ನಾವು ತೆಗೆದುಕೊಳ್ಳುತ್ತಿಲ್ಲ ಅನ್ನೋ ವಿಚಾರವನ್ನು ತಿಳಿಸಿದ್ದಾರೆ ಮಾನ್ಯ ಅಧ್ಯಕ್ಷರೇ ಚುನಾವಣೆಗಳು ಆಗಾಗ ಬರ್ತಾ ಇದೆ ಈಗ ವರ್ಷಕ್ಕೆ 2-3 ಚುನಾವಣೆಗಳು ಬರ್ತಾ ಇದೆ ತಾಲೂಕು ಪಂಚಾಯತ್ ಚುನಾವಣೆ ಬರ್ತದೆ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತದೆ ಆನಂತರ ಪಾರ್ಲಿಮೆಂಟ್ ಚುನಾವಣೆ ಬರ್ತದೆ ರೈತರು ತನ್ನ ಕೋವಿಗಳನ್ನು 3-3 ತಿಂಗಳು ಪೊಲೀಸ್ ಸ್ಟೇಷನ್ಗಳಿಗೆ ಇಡುವಂತ ಪ್ರಸಂಗ ಬರ್ತದೆ ಅದಕ್ಕೆ ಪ್ರತಿ ವರ್ಷಕ್ಕೆ ಪ್ರತಿ 3 ವರ್ಷಕ್ಕೆ 1500 ರೂಪಾಯಿ ಚಾರ್ಜ್ ಮಾಡ್ತಾರೆ ಈಗ ಕಳೆದ ವರ್ಷದಿಂದ ಈ ಕೋವಿ ಏನು ಅಡವಿಡ್ತಾರೆ ಆಗ ಅದಕ್ಕೆ 200 ರೂಪಾಯಿ ಚಾರ್ಜನ್ನು ಕೂಡ ಮಾಡ್ತಾರೆ ಬಹುಶಃ ಅಧಿಕಾರಿಗಳು ಇಲ್ಲಿ ಮಾಹಿತಿ ಕೊಡುವಲ್ಲಿ ಗೃಹ ಸಚಿವರಿಗೆ ಸ್ವಲ್ಪ ತಪ್ಪಿದೆ ಅಂತ ತಿಳ್ಕೊಳ್ತೀನಿ ಯಾಕಂತೇಳಿದರೆ ಈ ಸರ್ಕ್ಯುಲರ್ ಪ್ರಕಾರ 200 ರೂಪಾಯಿ ಕೋವಿ ಚುನಾವಣೆ ಸಮಯದಲ್ಲಿ ಏನು ಅಡವಿಡ್ತಾರೆ ಆಗ 200 ರೂಪಾಯಿ ಕಲೆಕ್ಷನ್ ತೆಗೆದುಕೊಂತ ಇದೆ ನಾನು ಕೂಡ 200 ರೂಪಾಯಿ ಇದಕ್ಕೆ ಕಟ್ಟಿದ್ದೀನಿ ಓಕೆ ಸುಮಾರು 11,200 ಕೋವಿ ಪರವಾನಗಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇದೆ ಆದರೂ ಒಂದ ಇದಕ್ಕೆ ಈ ಏನು ಕೆಲವು ಭಾಗದಲ್ಲಿ 200 ರೂಪಾಯಿ ಕಲೆಕ್ಷನ್ ಏನು ಕಟ್ತಾರೆ ಚಾರ್ಜಸ್ ಅದನ್ನು ಕೆಲವು ಪೊಲೀಸ್ ಸ್ಟೇಷನ್ಗಳಲ್ಲಿ ತೆಗೀತಾ ಇಲ್ಲ ಒಂದು ಭಾಗದಲ್ಲಿ ಮಾತ್ರ ಈ ಇದು ಆಗ್ತಾ ಇದೆ ಅದರಿಂದ ರೈತರ ಏನು ಈ 3 ತಿಂಗಳಲ್ಲಿ ಅಡವಿಡುವುದರಿಂದ ಚುನಾವಣೆಗಳು ಆಗಾಗ ಬರ್ತಾ ಇರೋದ್ರಿಂದ ರೈತರ ಬೆಲೆ ನಾಶ ಆಗ್ತಾ ಇದೆ ಈಗಿರುವಂಥ ನ್ಯೂ ಜನರೇಷನ್ ಮಂಗಗಳು ಕೂಡ ಕೋವಿ ನಾವು ಪಟಾಕಿ ಹೊಡೆದ್ರೆ ಅದು ಓಡೋದಿಲ್ಲ ಕೋವಿಯನ್ನೇ ತೋರಿಸಬೇಕಾಗ್ತದೆ ನಾವು ಏನು ಬೆಲೆ ನಾಶ ಆಗ್ತಾ ಇದೆ ಇದಕ್ಕೆ ಸೂಕ್ತ ಪರಿಹಾರವನ್ನು ಕೊಡಬೇಕು ಅಂತ ನಾನು ಗೃಹ ಮಂತ್ರಿಯವರ ಹತ್ರ ಕೇಳ್ಕೊಳ್ತಾ ಇದ್ದೇನೆ ಮಾನ್ಯ ಅಧ್ಯಕ್ಷರೇ ಈ ಬಂದೂಕಗಳನ್ನು ಫೈರ್ ಆರ್ಮ್ಸ್ ಏನಿದೆ ಅದನ್ನು ಈ ಚುನಾವಣೆ ಸಂದರ್ಭದಲ್ಲಿ ಪೊಲೀಸ್ನವ್ರಿಗೆ ಡಿಪಾಸಿಟ್ ಇಡಬೇಕು ಅಲ್ಲಿ ಆನಂತರ ಅವರು ಚುನಾವಣೆ ಆದಮೇಲೆ ನೀತಿ ಸಮಿತಿ ಆದಮೇಲೆ ಅದನ್ನು ವಾಪಸ್ ತಗೊಳ್ಳೋದಕ್ಕೆ ಇವತ್ತು ಹೊಸದಾಗಿ ಮಾಡಿದ್ದಲ್ಲ ಇದು ಬಹಳ ದಿವಸದಿಂದನೂ ಕೂಡ ಇದಿದೆ ಆದರೆ ಅವರು ಹೇಳ್ತಕ್ಕಂಥದ್ದು ಅದಕ್ಕೆ ಹಣ ತಗೊಳ್ತಾರೆ 200 ರೂಪಾಯಿ ಹಣ ತಗೊಳ್ತಾರೆ ಅಂತೇಳಿ ಡಿಪಾಸಿಟಿಗೆ ಅಂತ ಆ ಹಣ ತಗೊಳ್ಳೋದಕ್ಕೆ ಅವಕಾಶ ಇಲ್ಲ ಮಾನ್ಯ ಅಧ್ಯಕ್ಷರೇ ಒಂದು ವೇಳೆ ಯಾವುದಾದ್ರೂ ಸ್ಟೇಷನ್ನಲ್ಲಿ ಯಾರಾದರೂ ಸಬ್ ಇನ್ಸ್ಪೆಕ್ಟರ್ ಆಗಲಿ ಅಥವಾ ಇನ್ಸ್ಪೆಕ್ಟರ್ ಆಗಲಿ ಅವರು ಡಿಪಾಸಿಟ್ ಮಾಡಿಸ್ಕೊಳ್ಳೋವಾಗ ಏನಾದರೂ ಹಣ ತಗೊಂಡು ಸ್ಪೆಸಿಫಿಕ್ ಕೇಸಸ್ ಇದ್ದರೆ ಅದು ನನಗೆ ಹೇಳಿದರೆ ಅವ್ರ ಮೇಲೆ ಕ್ರಮ ತಗೊಳ್ತೀನಿ ಆದರೆ ಒಂದು ರೈತರಿಗೆ ಅನಾನುಕೂಲ ಆಗುತ್ತೆ ಅವರ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ ಅಂತಕ್ಕಂಥ ಮಾತನ್ನು ಏನು ಹೇಳಿದ್ದಾರೆ ಅದಕ್ಕೆ ಒಂದು ಎಕ್ಸೆಂಪ್ಷನ್ ಇದೆ ಎಕ್ಸೆಂಪ್ಷನ್ ಕಮಿಟಿ ಅಂತಲೇ ಒಂದು ಮಾಡಿದ್ದಾರೆ ಆ ಕಮಿಟಿ ಮುಂದೆ ಅವರು ಅರ್ಜಿ ಹಾಕಿದರೆ ಅವರು ಏನು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಾರೆ ಅದರ ಅನುಗುಣವಾಗಿ ಅವರಿಗೆ ಎಕ್ಸೆಂಪ್ಷನ್ ಕೊಡ್ತಾರೆ ಮಾನ್ಯ ಅಧ್ಯಕ್ಷರೇ ಆದ್ದರಿಂದ ಅಂಥದ್ದು ಯಾರಾದರೂ ಕೂಡ ಒಂದು ವೇಳೆ ನಮಗೆ ತೊಂದರೆ ಆಗುತ್ತೆ ಆರ್ಥಿಕ ಸಂಕಷ್ಟ ಆಗುತ್ತೆ ನಮಗೆ ಬೇಕೇ ಬೇಕು ಅನ್ನೋರಿದ್ದರೆ ಅವರಿಗೆ ಅರ್ಜಿ ಹಾಕ್ಕೊಳ್ಬೋದು ಆ ಎಕ್ಸೆಂಪ್ಷನ್ ಕಮಿಟಿ ಮುಂದೆ ಹೋಗುತ್ತೆ ಎಕ್ಸೆಂಪ್ಷನ್ ಕೊಡ್ತಾರೆ ಮಾನ್ಯ ಅಧ್ಯಕ್ಷರೇ ಆದ್ದರಿಂದ ಮಾನ್ಯ ಸದಸ್ಯರಿಗೆ ಹೇಳ್ತಕ್ಕಂಥದ್ದು ಅಂಥದ್ದು ಯಾರಾದರೂ ಇದ್ದರೆ ಅದು ಅರ್ಜಿ ಹಾಕ್ಕೊಳ್ಳಿ ಆ ಸಂದರ್ಭದಲ್ಲಿ ಎಸ್ ಧರ್ಮಗೌಡ ಅಧ್ಯಕ್ಷ ಒಂದೇ ನಾವು ಈ ವಿಚಾರವನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಜಿಲ್ಲಾಧಿಕಾರರು ಈ ಸರ್ಕ್ಯುಲರ್ ಅನ್ನು ನಮಗೆ ಕಳಿಸಿದ್ದಾರೆ ಕ್ಲಾರಿಫೈ ಮಾಡ್ತಾರೆ ಇನ್ನು ಮುಂದೆ ಆದರೂ ಇದನ್ನು ತಡೆ ಹಿಡಿದು ರೈತರಿಗೆ ಇದರ ಬಗ್ಗೆ ಒಂದು ಸೂಕ್ತ ಪರಿಹಾರ ಕೊಡಬೇಕಂತ ಮಾನ್ಯ ಮಂತ್ರಿ ಹತ್ರ ಕೇಳ್ಕೊಳ್ತಾರೆ ಧರ್ಮಗೌಡಕ್ಕಾಗಿ